ओम नमो भगवते वासुदेवाय हरे कृष्ण। श्रीमद् भागवत महापुराण वाचन नवम स्कंद एळनेय अध्याय त्रिशंकु राजन मत्तु हरिश्चंद्रन कथे। शुक महामुनिगळु हेळ्तारे परीक्षित राजने मांदातन पुत्ररल्लि अंबरीशनु एल्लरिंद ಶ್ರೇಷ್ಠನಾಗಿದ್ದನು ಎಂಬುದನ್ನು ನಾನು ವರ್ಣಿಸಿರುವೆನು. ಅವನ ಅಜ್ಜನಾದ ಯುವನಾಶ್ವನು ಅವನನ್ನು ಪುತ್ರರೂಪದಿಂದ ಸ್ವೀಕರಿಸಿದ್ದನು. ಅವನಿಗೆ ಯೌವನಾಶ್ವನೆಂಬ ಮಗ ಹುಟ್ಟಿದ. ಯೌವನಾಶ್ವನಿಂದ ಹಾರೀತನಾದನು. ಮಾಂಧಾತನ ವಂಶದಲ್ಲಿ ಈ ಮೂವರು ಅವಾಂತರ ಗೋತ್ರದ ಪ್ರವರ್ತಕರಾದರು. ಮಾಂಧಾತನ ಹಿರಿಯ ಮಗ ಪುರುಕುತ್ಸನಿಗೆ ರಸಾತಲ ವಾಸಿಗಳಾದ ನಾಗರು ತಮ್ಮ ಸಹೋದರಿ ನರ್ಮದೆಯನ್ನು ವಿವಾಹ ಮಾಡಿಕೊಟ್ಟಿದ್ದರು. ನಾಗರಾಜ ವಾಸುಕಿಯ ಆಜ್ಞೆಯಂತೆ ನರ್ಮದೆಯು ತನ್ನ ಪತಿಯನ್ನು ರಸಾತಲಕ್ಕೆ ಕೊಂಡು ಹೋದಳು. ಅಲ್ಲಿ ಭಗವಂತನ ಶಕ್ತಿಯಿಂದ ಸಂಪನ್ನರಾಗಿ ಪುರುಕುತ್ಸನು ವಧಾರ್ಹರಾದ ಗಂಧರ್ವರನ್ನು ಸಂಹರಿಸಿಬಿಟ್ಟನು. ಇದರಿಂದ ಸಂತೋಷಗೊಂಡ ನಾಗರಾಜನು ಪುರುಕುತ್ಸನಿಗೆ ಈ ಪ್ರಸಂಗವನ್ನು ಸ್ಮರಿಸುವವನು ಸರ್ಪಗಳಿಂದ ನಿರ್ಭಯನಾಗುವನು ಎಂಬ ವರವನ್ನು ಕೊಟ್ಟನು. ರಾಜ ಪುರುಕುತ್ಸನಿಗೆ ತ್ರಸದ್ದಸ್ಯು ಎಂಬ ಪುತ್ರನಿದ್ದನು. ಅವನಿಗೆ ಅನರಣ್ಯ ಎಂಬ ಪುತ್ರನಾದನು. ಅನರಣ್ಯನಿಂದ ಹರ್ಯಶ್ವ, ಅವನಿಂದ ಅರುಣ, ಅರುಣನ ಪುತ್ರ ತ್ರಿಬಂಧನನಾದನು. ತ್ರಿಬಂಧನನ ಪುತ್ರ ಸತ್ಯವ್ರತನಾದನು. ಆ ಸತ್ಯವ್ರತನೇ ತ್ರಿಶಂಕು ಎಂಬ ಹೆಸರಿನಿಂದ ವಿಖ್ಯಾತನಾದನು. ತ್ರಿಶಂಕು ತಂದೆ ಮತ್ತು ಗುರುವಿನ ಶಾಪದಿಂದ ಚಾಂಡಾಲನಾಗಿದ್ದ. ಆದರೂ ವಿಶ್ವಾಮಿತ್ರನ ಪ್ರಭಾವದಿಂದಲೇ ಸಶರೀರಿಯಾಗಿ ಸ್ವರ್ಗಕ್ಕೆ ಹೋದನು. ದೇವತೆಗಳು ಅವನನ್ನು ಅಲ್ಲಿಂದ ತಳ್ಳಿಬಿಟ್ಟರು. ಅವನು ತಲೆ ಕೆಳಗಾಗಿ ಬೀಳ್ತಾ ಇರುವಾಗ ವಿಶ್ವಾಮಿತ್ರನು ತನ್ನ ತಪೋಬಲದಿಂದ ಅವನನ್ನು ಆಕಾಶದಲ್ಲೇ ಸ್ಥಿರಗೊಳಿಸಿದನು. ಅವನು ಈಗಲೂ ಆಕಾಶದಲ್ಲೇ ನೇತಾಡ್ತಾ ಇದ್ದಾನೆ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನುವಾಗ ನಮ್ಮ ಪರಿಸ್ಥಿತಿ ತ್ರಿಶಂಕು ಅಂತ ಹೇಳ್ತೀವಲ್ಲ ಆ ಥರ. ತ್ರಿಶಂಕುವಿನ ಪುತ್ರನು ಹರಿಶ್ಚಂದ್ರನಾಗಿದ್ದನು. ಅವನಿಗಾಗಿ ವಿಶ್ವಾಮಿತ್ರರು ಮತ್ತು ವಸಿಷ್ಠರು ಪರಸ್ಪರ ಶಾಪ ಕೊಟ್ಟುಕೊಂಡು ಪಕ್ಷಿಗಳಾಗಿ ಅನೇಕ ವರ್ಷಗಳವರೆಗೆ ಕಾದಾಡುತ್ತಲೇ ಇದ್ದರು. ತ್ರಿಶಂಕುವಿನ ಪುತ್ರ ಹರಿಶ್ಚಂದ್ರ, ಅವನಿಗಾಗಿ ವಿಶ್ವಾಮಿತ್ರ ಮತ್ತು ವಸಿಷ್ಠರು ಪರಸ್ಪರ ಶಾಪ ಕೊಟ್ಟುಕೊಂಡು ಪಕ್ಷಿಗಳಾಗಿ ಅನೇಕ ವರ್ಷಗಳವರೆಗೆ ಕಾದಾಡ್ತಾ ಇದ್ದರಂತೆ. ಹರಿಶ್ಚಂದ್ರನಿಗೆ ಸಂತಾನವಿರಲಿಲ್ಲ. ಇದರಿಂದ ಇವನು ಬಹಳ ದುಃಖಿತನಾಗಿದ್ದನು. ಅವನು ನಾರದರ ಉಪದೇಶದಂತೆ ಅವನು ವರುಣ ದೇವರಿಗೆ ಶರಣಾಗಿ ಪ್ರಾರ್ಥಿಸಿದನು. ಪ್ರಭೋ, ನನಗೆ ಪುತ್ರ ಸಂತಾನ ಪ್ರಾಪ್ತವಾಗಲಿ. ನಿನ್ನ ಅನುಗ್ರಹದಿಂದ ನನಗೆ ವೀರಪುತ್ರನು ಹುಟ್ಟಿದರೆ ಅವನನ್ನೇ ಯಜ್ಞ ಪಶುವನ್ನಾಗಿ ನಿನ್ನ ಪ್ರೀತ್ಯರ್ಥವಾಗಿ ಯಜ್ಞ ಮಾಡುವೆನು. ವರುಣ ಹೇಳ್ತಾನೆ ಹಾಗೇ ಆಗಲಿ ಅಂತ. ಆಗ ವರುಣನ ಕೃಪೆಯಿಂದ ಹರಿಶ್ಚಂದ್ರನಿಗೆ ರೋಹಿತ ಅಂತ ಮಗ ಹುಟ್ಟುತ್ತಾನೆ. ಪುತ್ರನ ಹುಟ್ಟುತ್ತಲೇ ವರುಣನು ಬಂದು ಹೇಳುತ್ತಾನೆ, ಹರಿಶ್ಚಂದ್ರ ನಿನಗೆ ಪುತ್ರ ಸಂತಾನವಾಗಿದೆ, ಈಗ ಇವನ ಮೂಲಕ ಯಜ್ಞವನ್ನು ಮಾಡು ಅಂತ. ಹರಿಶ್ಚಂದ್ರ ಹೇಳ್ತಾನೆ, ಈಗ ನಿನ್ನ ಈ ಯಜ್ಞ ಪಶು ಅಂದರೆ ರೋಹಿತನು 10 ದಿವಸಗಳು ತುಂಬಿದಾಗ ಇವನು ಯಜ್ಞಕ್ಕೆ ಯೋಗ್ಯನಾಗ್ತಾನೆ. 10 ದಿವಸಗಳು ಕಳೆದಾಗ ವರುಣನು ಪುನಃ ಬಂದು ಈಗ ನನ್ನ ಯಜ್ಞವನ್ನು ಮಾಡು ಅಂತ ಹೇಳ್ತಾನೆ. ಹರಿಶ್ಚಂದ್ರ ಹೇಳ್ತಾನೆ, ನಿನ್ನ ಯಜ್ಞ ಪಶುವಿಗೆ ಹಲ್ಲುಗಳು ಹುಟ್ಟಿದಾಗ ಅವನು ಯಜ್ಞ ಮಾಡ್ತಾನೆ, ಯಜ್ಞಕ್ಕೆ ಯೋಗ್ಯನಾಗ್ತಾನೆ. ರೋಹಿತನಿಗೆ ಹಲ್ಲು ಹುಟ್ಟಿದಾಗ ವರುಣ ಹೇಳ್ತಾನೆ, ರಾಜ ಈಗ ಇವನಿಗೆ ಹಲ್ಲುಗಳು ಹುಟ್ಟಿರುವು, ಈಗ ಯಜ್ಞ ಮಾಡು ಅಂತ. ಹರಿಶ್ಚಂದ್ರ ಹೇಳ್ತಾನೆ, ಇವನಿಗೆ ಇವನ ಹಾಲು ಹಲ್ಲುಗಳಲ್ವಾ, ಫಸ್ಟ್ ಮಿಲ್ಕ್ ಟೀತ್ ಹುಟ್ಟು, ಅದು ಬಿದ್ದು ಹೋದಾಗ ಇವನು ಯಜ್ಞಕ್ಕೆ ಯೋಗ್ಯನಾಗುವನು ಅಂತ. ಹಾಲು ಹಲ್ಲುಗಳು ಬಿದ್ದು ಹೋದಾಗ ವರುಣ ಮತ್ತೆ ಬರ್ತಾನೆ, ಈಗ ಹಾಲು ಹಲ್ಲುಗಳೆಲ್ಲ ಬಿದ್ದು ಹೋಗಿದೆ, ನನ್ನ ಯಜ್ಞ ಮಾಡು ಅಂತ. ಹರಿಶ್ಚಂದ್ರ ಹೇಳ್ತಾನೆ, ಇವನಿಗೆ ಎರಡನೆಯ ಬಾರಿ ಹಲ್ಲುಗಳು ಬಂದಾಗ ಈ ಪಶು ಯಜ್ಞಕ್ಕೆ ಯೋಗ್ಯವಾಗತ್ತೆ ಅಂತ. ಆಯಿತು, ಎರಡನೇ ಸರಿ ಹಲ್ಲುಗಳು ಬಂತು, ಪರ್ಮನೆಂಟ್ ಟೀತ್ ಎಲ್ಲ ಬಂತು. ವರುಣ ಬಂದು ಹೇಳ್ತಾನೆ, ಈಗ ನನ್ನ ಯಜ್ಞವನ್ನು ಮಾಡು ಅಂತ. ಹರಿಶ್ಚಂದ್ರ ಹೇಳ್ತಾನೆ, ವರುಣದೇವನೇ, ಕ್ಷತ್ರಿಯ ಪಶುವು ಕವಚ ಧರಿಸಲು ಯೋಗ್ಯನಾದಾಗ ಯಜ್ಞಕ್ಕೆ ಯೋಗ್ಯನಾಗ್ತಾನೆ ಅಂತ. ಪರೀಕ್ಷಿತನು ಹೀಗೆ ಹರಿಶ್ಚಂದ್ರನು ಪುತ್ರ ವ್ಯಾಮೋಹದಿಂದಾಗಿ ಅನಿಯಂತ್ರಿತವಾದ ಬುದ್ಧಿಯಿಂದ ಇಲ್ಲ ಸಲ್ಲದ ಕುಂಟು ನೆಪಗಳನ್ನು ಹೇಳ್ತಾ ಕಾಲ ಕಳೀತಾ ಇದ್ದ. ವರುಣನು ಸಹ ಅವನು ಹೇಳಿದಂತೆ ಕಾಲವನ್ನು ಎದುರು ನೋಡ್ತಾ ಇದ್ದ. ತಂದೆಯವರು ನನ್ನನ್ನು ಯಜ್ಞ ಪಶುವನ್ನಾಗಿಸಿ ಯಜ್ಞ ಮಾಡಲು ಬಯಸುವರೆಂದು ಎಂಬುದನ್ನು ತಿಳಿದ ರೋಹಿತನು ಆತ್ಮರಕ್ಷಣೆಗಾಗಿ ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿಕೊಂಡು ಅರಣ್ಯಕ್ಕೆ ಹೋಗ್ತಾನೆ. ಕೆಲವು ದಿನಗಳ ಬಳಿಕ ವರುಣದೇವನು ಕುಪಿತನಾಗಿ ತನ್ನ ತಂದೆಯನ್ನು ಆಕ್ರಮಿಸಿರುವನು.
ಅದರಿಂದ ಪಿತನು ಜಲೋದರ ರೋಗದಿಂದ ಪೀಡಿತನಾಗಿದ್ದಾನೆ ಎಂದು ತಿಳಿದ ರೋಹಿತನು ತನ್ನ ನಗರಕ್ಕೆ ಹೊರಟನು. ಆದರೆ ಇಂದ್ರನು ಬಂದು ಅವನನ್ನು ತಡೆದು ಬಿಟ್ಟನು. ಇಂದ್ರ ಹೇಳ್ತಾನೆ, ಮಗು ರೋಹಿತ, ಯಜ್ಞ ಪಶುವಾಗಿ ಸಾಯುವುದಕ್ಕಿಂತ ಪವಿತ್ರ ತೀರ್ಥಕ್ಷೇತ್ರಗಳನ್ನು ಸೇವಿಸ್ತಾ ಪೃಥ್ವಿಯಲ್ಲಿ ಸಂಚರಿಸುವುದು ಶ್ರೇಷ್ಠವಾಗಿದೆ ಅಂತ. ಇಂದ್ರನ ಮಾತನ್ನು ಮನ್ನಿಸಿ ಅದನ್ನು ಒಂದು ವರ್ಷ ಕಾಲ ಅವನು ಮತ್ತೆ ವನದಲ್ಲೇ ಇದ್ದ. ಹೀಗೆಯೇ ಎರಡನೆಯ ಮೂರನೆಯ ನಾಲ್ಕನೆಯ ಐದನೆಯ ವರ್ಷಗಳಲ್ಲಿಯೂ ರೋಹಿತನ ತಂದೆಯ ಬಳಿಗೆ ಹೋಗುವ ವಿಚಾರ ಮಾಡಿದ. ಪ್ರತೀ ಸಲ ವೃದ್ಧ ಬ್ರಾಹ್ಮಣನಾಗಿ ಇಂದ್ರನು ಬಂದು ಅವನನ್ನು ತಡಿತಾ ಇದ್ದ. ಯಾವಾಗ ಇವನ ಅಪ್ಪನ ಹತ್ರ ಹೋಗಬೇಕು ಅಂತಿರ್ತಾನೋ ಆಗ ತಡಿತಾ ಇದ್ದ. ಹೀಗೆ ಆರು ವರ್ಷಗಳ ಕಾಲ ರೋಹಿತನ ಕಾಡಲ್ಲೇ ಇದ್ದ. ಏಳನೇ ವರ್ಷದಲ್ಲಿ ಅವನು ತನ್ನ ನಗರಕ್ಕೆ ಹೊರಟಾಗ ಅಜೀಗರ್ತನಿಂದ ಅವನ ನಡುವಣ ಪುತ್ರ ಶುನಶೇಪನನ್ನು ಹಣ ಕೊಟ್ಟು ಪಡೆದು ಅವನನ್ನು ಯಜ್ಞ ಪಶುವನ್ನಾಗಿಸಲು ತನ್ನ ತಂದೆಗೆ ಒಪ್ಪಿಸಿ ಅವನ ಚರಣಗಳಿಗೆ ವಂದಿಸಿಕೊಂಡನು. ಪರಮ ಯಶೋವಂತನು ಶ್ರೇಷ್ಠ ಚರಿತ್ರವುಳ್ಳವನು ಆದ ಹರಿಶ್ಚಂದ್ರನು ಮಹೋದರ ರೋಗದಿಂದ ಬಿಡುಗಡೆ ಹೊಂದಲು ಪುರುಷ ಮೇಧದ ಮೂಲಕ ವರುಣನೇ ಮೊದಲಾದ ದೇವತೆಗಳ ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞದಲ್ಲಿ ವಿಶ್ವಾಮಿತ್ರರು ಹೋತೃಗಳಾಗಿದ್ದರು. ಪರಮ ಸಂಯಮಿ ಜಮದಗ್ನಿಯು ಅಧ್ವರ್ಯಾಗಿದ್ದನು. ವಸಿಷ್ಠರು ಬ್ರಹ್ಮನ ಕೆಲಸ ನಿರ್ವಹಿಸಿದರು. ಅಯಾಸ್ಯ ಮುನಿಯು ಸಾಮಗಾನ ಮಾಡುವ ಉದ್ಘಾತೃವಾದನು. ಆ ಸಮಯದಲ್ಲಿ ಇಂದ್ರನು ಪ್ರಸನ್ನನಾಗಿ ಹರಿಶ್ಚಂದ್ರನಿಗೆ ಒಂದು ಚಿನ್ನದ ರಥವನ್ನು ಕೊಟ್ಟಿದ್ದಂತೆ. ಪರೀಕ್ಷಿತನೇ, ಮುಂದೆ ನಾನು ನಿನಗೆ ಶುನಶೇಪನ ಮಹಾತ್ಮೆಯನ್ನು ವರ್ಣಿಸುವೆನು. ಹರಿಶ್ಚಂದ್ರನು ತನ್ನ ಪತ್ನಿಯೊಡನೆ ಸತ್ಯ ನಿಷ್ಠೆಯಲ್ಲಿ ದೃಢವಾಗಿ ಇರುವುದನ್ನು ಕಂಡು ವಿಶ್ವಾಮಿತ್ರರು ಬಹಳ ಸಂತೋಷಗೊಂಡು ಅವನಿಗೆ ಎಂದೂ ನಾಶವಾಗದಿರುವ ಜ್ಞಾನವನ್ನು ಉಪದೇಶಿಸ್ತಾರೆ. ಆ ಜ್ಞಾನದಿಂದಾಗಿ ಹರಿಶ್ಚಂದ್ರನು ತನ್ನ ಮನವನ್ನು ಪೃಥ್ವಿಯಲ್ಲಿಯೂ, ಪೃಥ್ವಿಯನ್ನು ಜಲದಲ್ಲಿಯೂ, ಜಲವನ್ನು ತೇಜದಲ್ಲಿಯೂ, ತೇಜವನ್ನು ವಾಯುವಿನಲ್ಲಿಯೂ, ವಾಯುವನ್ನು ಆಕಾಶದಲ್ಲಿಯೂ ನೆಲೆಗೊಳಿಸಿ ಆಕಾಶವನ್ನು ಅಹಂಕಾರದಲ್ಲಿ ಲೀನಗೊಳಿಸಿದನು. ಮತ್ತೆ ಅಹಂಕಾರವನ್ನು ಮಹತ್ತತ್ವದಲ್ಲಿ ಲೀನಗೊಳಿಸಿ ಅದರಲ್ಲಿ ಜ್ಞಾನ ಕಲೆಯ ಧ್ಯಾನ ಮಾಡುತ್ತಾ ಅದರಿಂದ ಅಜ್ಞಾನವನ್ನು ಭಸ್ಮವಾಗಿಸಿಬಿಟ್ಟನು. ಇದಾದ ಬಳಿಕ ನಿರ್ವಾಣ ಸುಖದ ಅನುಭೂತಿಯಿಂದ ಆ ಜ್ಞಾನ ಕಲೆಯನ್ನು ಪರಿತ್ಯಾಗ ಮಾಡಿ ಸಮಸ್ತ ಬಂಧನಗಳಿಂದ ಮುಕ್ತನಾಗಿ ಅವನು ನಿರ್ದೇಶಿಸುವುದಕ್ಕಾಗಲಿ ಊಹಿಸುವುದಕ್ಕಾಗಲಿ ಸಾಧ್ಯವಾಗದ ಪರಮಾನಂದಮಯವಾದ ಸ್ವಸ್ವರೂಪದಲ್ಲಿ ನೆಲೆಗೊಂಡನು ಎಂಬಲಿಗೆ ಏಳನೆಯ ಅಧ್ಯಾಯವು ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪರಮಹಂಸ್ಯಾಂ ಸಂಹಿತಾಯಾಂ ನವಮಸ್ಕಂದೇ ಹರಿಶ್ಚಂದ್ರೋಪಾಖ್ಯಾನಂ ನಾಮ ಸಪ್ತಮೋಧ್ಯಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸಾಯಿರಾಮ. ಹರೇ ಕೃಷ್ಣ. ಈಗ ಎಂಟನೆಯ ಅಧ್ಯಾಯ, ಸಗರನ ಚರಿತ್ರೆ. ಶುಕ ಮಹಾಮುನಿಗಳು ಹೇಳ್ತಾರೆ, ಎಲ್ಲ ಪರೀಕ್ಷಿತನೇ, ಹರಿಶ್ಚಂದ್ರನ ಮಗ ರೋಹಿತನಿಗೆ ಹರಿತ ಅಂತ ಒಬ್ಬ ಮಗ ಇದ್ದ. ಹರಿತನ ಮಗ ಚಂಪ, ಇವನೇ ಚಂಪಾಪುರಿಯನ್ನು ನಿರ್ಮಿಸಿದನು. ಚಂಪನಿಂದ ಸುದೇವ, ಅವನ ಪುತ್ರ ವಿಜಯನಾದನು. ವಿಜಯನ ಮಗ ಭರುಕ ಅಂತ, ಭರುಕನಿಂದ ವೃಕ, ವೃಕನಿಂದ ಬಾಹುಕನು ಹುಟ್ಟಿದನು. ಶತ್ರುಗಳು ಬಾಹುಕನಿಂದ ರಾಜ್ಯವನ್ನು ವಶಪಡಿಸಿಕೊಂಡಾಗ ಅವನು ತನ್ನ ಪತ್ನಿಯೊಂದಿಗೆ ಕಾಡಿಗೆ ಹೊರಟೋದ. ಕಾಡಿಗೆ ಹೋಗಿ ವೃದ್ಧಾಪ್ಯದಿಂದಾಗಿ ಬಾಹುಕನ ಮೃತ್ಯುವಾದಾಗ ಅವನ ಪತ್ನಿಯು ಅವನೊಂದಿಗೆ ಸಹಗಮನಕ್ಕೆ ಸಿದ್ಧಳಾದಳು. ಆದರೆ ಇವಳು ಗರ್ಭಿಣಿ ಎಂದು ಮಹರ್ಷಿ ಔರ್ವನಿಗೆ ತಿಳಿದಿತ್ತು. ಆದ್ದರಿಂದಾಗಿ ಅವನು ಆಕೆಯನ್ನು ಸಹಗಮನದಿಂದ ತಡಿತಾನೆ. ಅವಳ ಸವತಿಯರಿಗೆ ಈ ಮಾತು ತಿಳಿದಾಗ ಅವರು ಅವಳಿಗೆ ಊಟದೊಂದಿಗೆ ಗರ ಅಂದರೆ ವಿಷವನ್ನು ತಿನ್ನಿಸ್ತಾರೆ. ಆದರೆ ಆ ವಿಷವು ಗರ್ಭದ ಮೇಲೆ ಯಾವ ಪ್ರಭಾವವನ್ನೂ ಬೀರೋದಿಲ್ಲ, ಬೀಳದೆ ಆ ವಿಷದೊಂದಿಗೆ ಬಾಲಕನ ಜನ್ಮವಾಯಿತು. ಅದಕ್ಕೆ ಅವನು ಗರದೊಂದಿಗೆ ಅಂದರೆ ಗರ ಅಂದರೆ ವಿಷ ಅಂತೆ, ವಿಷದೊಂದಿಗೆ ಹುಟ್ಟಿದ ಕಾರಣದಿಂದ ಅವನು ಸಗರನೆಂದು ವಿಖ್ಯಾತನಾದನು. ಸಗರನು ಮಹಾ ಯಶೋವಂತ ರಾಜನಾದನು. ಸಗರನು ಚಕ್ರವರ್ತಿ ಸಾಮ್ರಾಟನಾಗಿದ್ದನು. ಅವನ ಪುತ್ರರೇ ನೆಲವನ್ನು ಅಗೆದು ಸಮುದ್ರವನ್ನು ನಿರ್ಮಿಸಿದ್ರಂತ. ಸಗರನು ತನ್ನ ಗುರುವಾದ ಔರ್ವನ ಆಜ್ಞೆಯನ್ನು ಗೌರವಿಸಿ ತಾಲಜಂಘ, ಯವನ, ಶಕ, ಹೈಹಯ, ಬರ್ಬರ ಮುಂತಾದ ಜಾತಿಯವರನ್ನು ವಧಿಸಲಿಲ್ಲ. ಅವರ ರೂಪವನ್ನು ವಿರೂಪಗೊಳಿಸಿದನು. ಅವರಲ್ಲಿ ಕೆಲವರು ತಲೆಯನ್ನು ಬೋಳಿಸಿದ್ರು, ಕೆಲವರು ತಲೆ ಬೋಳಿಸಿ ಗಡ್ಡಮಿಸೆ ಆಗಿಬಿಟ್ರು, ಕೆಲವರು ಕೂದಲನಾಗಿಬಿಟ್ರು, ಕೆಲವರು ಅರ್ಧ ತಲೆ ಬೋಳಿಸಿದ್ರು, ಕೆಲವು ಜನರಿಗೆ ಸಗರನ ಬಟ್ಟೆಯನ್ನೇ ಉಡದೆ ಕೇವಲ ಹೊದೆಯಲು ಅನುಮತಿ ನೀಡಿದ್ದನು, ಕೆಲವರಿಗೆ ಬಟ್ಟೆಯನ್ನು ಹೊದ್ಕೊಳ್ಳದೆ ಕೇವಲ ಕೌಪಿನ ಮಾತ್ರ ಉಡಲು ಹೇಳಿದ,
ಇದಾದ ಬಳಿಕ ಸಗರ ಚಕ್ರವರ್ತಿಯು ಅವರು ಋಷಿಯ ಉಪದೇಶದಂತೆ ಅಶ್ವಮೇಧ ಯಜ್ಞದ ಮೂಲಕ ಸಂಪೂರ್ಣ ವೇದ ಹಾಗೂ ದೇವತಾಮಯ ಆತ್ಮಸ್ವರೂಪ ಸರ್ವಶಕ್ತಿವಂತ ಭಗವಂತನನ್ನ ಆರಾಧಿಸ್ತಾನೆ. ಅವನ ಯಜ್ಞದಲ್ಲಿ ಬಿಟ್ಟಿದ್ದ ಕುದುರೆಯನ್ನು ಇಂದ್ರನು ಕದ್ದೊಯ್ದನು. ಆ ಸಮಯದಲ್ಲಿ ಮಹಾರಾಣಿ ಸುಮತಿಯ ಗರ್ಭದಿಂದ ಹುಟ್ಟಿದ ಸಗರ ಪುತ್ರರು ತಮ್ಮ ತಂದೆಯ ಆಜ್ಞೆಯಂತೆ ಕುದುರೆಗಾಗಿ ಇಡೀ ಪೃಥ್ವಿಯನ್ನ ಜಾಲಾಡಿದರು. ಅವರಿಗೆ ಕುದುರೆ ಎಲ್ಲೂ ಸಿಗದಿದ್ದಾಗ ಗರ್ವಿಷ್ಠರಾಗಿದ್ದ ಅವರು ಎಲ್ಲ ಕಡೆಯಲ್ಲಿ ಭೂಮಿಯನ್ನು ಅಗೆದು ಹಾಕಿದರು. ಅಗೀತ ಅಗೀತ ಅವರಿಗೆ ಈಶಾನ್ಯ ದಿಕ್ಕಿನಲ್ಲಿ ತಪಸ್ ಮಾಡ್ತಾ ಇದ್ದ ಕಪಿಲರ ಬಳಿಯಲ್ಲಿ ತಮ್ಮ ಯಜ್ಞಾಶ್ವವು ಕಂಡು ಬಂದಿತು. ಕುದುರೆಯನ್ನು ನೋಡುತ್ತಲೇ 60,000 ರಾಜಕುಮಾರರು ಶಸ್ತ್ರಗಳನ್ನು ಎತ್ತಿಕೊಂಡು ಇವನೇ ನಮ್ಮ ಕುದುರೆಯನ್ನು ಕದ್ದಿರುವನು ಕಳ್ಳನೆಂದು ಹೇಳುತ್ತಾ ಅವರತ್ತ ಓಡಿದರು. ನೋಡಿರಲ್ಲ ಇವನು ಕಣ್ಮುಚ್ಚಿಕೊಂಡು ಕುಳಿತುಕೊಂಡಿರುವನು, ಇವನು ಪಾಪಿಯಾಗಿದ್ದಾನೆ, ಇವನನ್ನು ಕೊಂದು ಬಿಡಿ ಅಂತ ಕೂಕೊಂಡ್ರು. ಆಗಲೇ ಕಪಿಲ ಮುನಿಯು ಕಂಡುಬಿಡ್ತಾನೆ, ಇಂದ್ರನು ರಾಜಕುಮಾರರ ಬುದ್ಧಿಯನ್ನು ಅಪಹರಿಸಿದ್ದನು. ಇದರಿಂದ ಅವರು ಕಪಿಲ ಮುನಿಯಂತಹ ಮಹಾಪುರುಷರನ್ನು ತಿರಸ್ಕರಿಸಿದ್ದರು. ಈ ತಿರಸ್ಕಾರದಿಂದಾಗಿ ಅವರ ಶರೀರಗಳಲ್ಲಿ ಬೆಂಕಿ ಉರಿಯತೊಡಗಿ ಕ್ಷಣಾರ್ಧದಲ್ಲಿ ಅವರೆಲ್ಲರೂ ಸುಟ್ಟು ಬೂದಿಯಾಗಿ ಬಿಟ್ಟರು. ಪರೀಕ್ಷಿತನೇ, ಸಗರ ಪುತ್ರರು ಕಪಿಲ ಮುನಿಯ ಕ್ರೋಧಾಗ್ನಿಯಿಂದ ಸುಟ್ಟು ಹೋದರು ಎಂದು ಹೇಳುವುದು ಉಚಿತವಾಗಲಾರದು. ಯಾಕೆಂದರೆ ಕಪಿಲರಾದರು ಶುದ್ಧ ಸತ್ವಗುಣಕ್ಕೆ ಪರಮಾಶ್ರಯರಾಗಿದ್ದರು. ಅವರ ಶರೀರವು ಪ್ರಪಂಚವನ್ನೇ ಪವಿತ್ರಗೊಳಿಸುವಂತಹದ್ದು. ಅಂತಹವರಲ್ಲಿ ತಮೋಭೂತವಾದ ಕ್ರೋಧವಿರುವುದೆಂದು ಭಾವಿಸಲು ಹೇಗೆ ತಾನೇ ಸಾಧ್ಯವಾಗುತ್ತದೆ? ಭೂಮಿಯಲ್ಲಿರುವ ಧೂಳಿನೊಡನೆ ಆಕಾಶದ ಸಂಬಂಧವೇನಾದರೂ ಇರುತ್ತಾ? ಈ ಸಂಸಾರ ಸಾಗರವು ಮೃತ್ಯುವಿನ ಮಾರ್ಗವಾಗಿದೆ, ಇದನ್ನು ದಾಟಿ ಹೋಗುವುದು ಅತ್ಯಂತ ಕಷ್ಟವಾಗಿದೆ. ಆದರೆ ಕಪಿಲ ಮುನಿಗಳು ಈ ಜಗತ್ತಿನಲ್ಲಿ ಸಾಂಖ್ಯಶಾಸ್ತ್ರದ ಒಂದು ದೃಢವಾದ ನೌಕೆಯನ್ನು ಸಿದ್ಧ ಮಾಡಿಕೊಟ್ಟಿರುವರು. ಮುಕ್ತಿಯ ಇಚ್ಛೆಯುಳ್ಳವರು ಯಾರೇ ಆಗಲಿ ಅದರ ಮೂಲಕ ಈ ಸಂಸಾರ ಸಮುದ್ರದಿಂದ ದಾಟಿ ಹೋಗಬಲ್ಲರು. ಅವರು ಕೇವಲ ಪರಮ ಜ್ಞಾನಿಗಳು ಮಾತ್ರವಾಗಿರದೆ ಸ್ವಯಂ ಪರಮಾತ್ಮನಾಗಿರುವರು. ಅವರಲ್ಲಿ ಈ ಶತ್ರು ಮಿತ್ರವೆಂಬ ಭೇದ ಬುದ್ಧಿಯು ಹೇಗೆ ತಾನೇ ಇರಬಲ್ಲದು? ಸಗರನಿಗೆ ಕೇಶಿನಿ ಅಂತ ಇನ್ನೊಬ್ಬ ಪತ್ನಿ ಇದ್ಲು, ಇನ್ನೋರ್ವ ಪತ್ನಿ. ಅವಳ ಗರ್ಭದಲ್ಲಿ ಅಸಮಂಜಸನೆಂಬ ಪುತ್ರನು ಹುಟ್ಟಿದನು. ಅಸಮಂಜಸನ ಪುತ್ರನ ಹೆಸರು ಅಂಶುಮಾನ್ ಅಂತಿತ್ತು. ಅವನು ತನ್ನ ಅಜ್ಜನಾದ ಸಗರನ ಆದೇಶಗಳನ್ನು ಪಾಲಿಸುತ್ತಾ ಅವನ ಸೇವೆಯಲ್ಲಿಯೇ ತೊಡಗಿರುತ್ತಿದ್ದನು. ಅಸಮಂಜಸನು ಹಿಂದಿನ ಜನ್ಮದಲ್ಲಿ ಯೋಗಿಯಾಗಿದ್ದನು. ಸಂಘದಿಂದಾಗಿ ಅವನು ಯೋಗದಿಂದ ವಿಚಲಿತನಾಗಿದ್ದನು. ಆದರೆ ಈಗಲೂ ಅವನಿಗೆ ಪೂರ್ವ ಜನ್ಮದ ಸ್ಮರಣೆಯು ಹಾಗೆಯೇ ಇತ್ತು. ಅದಕ್ಕಾಗಿ ಅವನು ಬಂಧು ಬಾಂಧವರಿಗೆ ಮೆಚ್ಚುಗೆಯಾಗದ ಕೆಲಸಗಳನ್ನೇ ಮಾಡ್ತಾ ಇದ್ದ. ಅವನು ಕೆಲವೊಮ್ಮೆ ಅತ್ಯಂತ ನಿಂದಿತ ಕರ್ಮಗಳನ್ನು ಮಾಡಿಬಿಡ್ತಾ ಇದ್ದ ಮತ್ತು ತನ್ನನ್ನು ಹುಚ್ಚನಂತೆ ತೋರಿಸ್ಕೊಳ್ತಾ ಇದ್ದನು. ಆಡುತ್ತಿದ್ದ ಬಾಲಕರನ್ನು ಎತ್ತಿಕೊಂಡು ಸರಿಯು ನದಿಗೆ ಎಸ್ತಿಬಿಡ್ತಾ ಇದ್ದನು. ಇದರಿಂದ ಪ್ರಜೆಗಳು ಬಹಳವಾಗಿ ಉದ್ವೇಗಗೊಂಡರು. ಕೊನೆಗೆ ಅವನ ಉಪಟಳವನ್ನು ಸಹಿಸಲಾರದೆ ಅವನ ತಂದೆಯು ಪುತ್ರ ಸ್ನೇಹವನ್ನು ತೊರೆದು ಅವನನ್ನು ಕಾಡಿಗಟ್ಟುಬಿಟ್ಟ. ಬಳಿಕ ಅಸಮಂಜಸನು ತನ್ನ ಯೋಗ ಬಲದಿಂದ ಸರಯೂ ನದಿಗೆ ಎಸೆದ ಎಲ್ಲ ಬಾಲಕರನ್ನ ಜೀವಂತಗೊಳಿಸಿ ತಂದೆಗೆ ತೋರಿಸಿದ. ಮತ್ತೆ ಕಾಡಿಗೆ ಹೊರಟೋದ. ಅಯೋಧ್ಯೆಯ ನಾಗರಿಕರಿಗೆ ತಮ್ಮ ಮಕ್ಕಳು ಜೀವಂತರಾಗಿ ಪುನಃ ಬಂದಿರುವುದನ್ನು ಕಂಡು ಪರಮಾಶ್ಚರ್ಯವಾಯಿತು. ಅಂತಹ ಯೋಗಿಯಾದ ಮಗನನ್ನು ಕಳೆದುಕೊಂಡದ್ದಕ್ಕಾಗಿ ಸಗರನಿಗೂ ಪಶ್ಚಾತ್ತಾಪ ಉಂಟಾಯಿತು. ಇದಾದ ಬಳಿಕ ಸಗರನ ಆಜ್ಞೆಯಂತೆ ಅಂಶುಮಂತನು ಕುದುರೆಯನ್ನು ಹುಡುಕಲು ಹೊರಟನು. ಅವನು ತನ್ನ ಚಿಕ್ಕಪ್ಪಂದಿರು ಭೂಮಿಯನ್ನು ಅಗೆದು ನಿರ್ಮಿಸಿದ ಸಾಗರದ ತಟದಲ್ಲೇ ಮುಂದುವರಿತ ಚಿಕ್ಕಪ್ಪಂದಿರ ಭಸ್ಮರಾಶಿಯನ್ನು ಯಜ್ಞದ ಕುದುರೆಯನ್ನು ನೋಡ್ತಾನೆ. ಅಲ್ಲೇ ಭಗವಂತನ ಅವತಾರವಾದ ಕಪಿಲ ಮುನಿಯು ಕುಳಿತಿದ್ದ. ಅವರನ್ನು ನೋಡಿ ಉದಾರ ಹೃದಯಾಗೆ ಅಂಶುಮಂತನು ಅವರ ಚರಣಗಳಲ್ಲಿ ವಂದಿಸಿ ಕೈಜೋಡಿಸಿಕೊಂಡು ಏಕಾಗ್ರತೆಯಿಂದ ಸ್ತುತಿಸತೊಡಗಿದನು. ಅಂಶುಮಂತನು ಹೇಳ್ತಾನೆ, ಭಗವಾನ್ ಕಪಿಲನೇ, ನೀನು ಅಜನ್ಮನಾದ ಬ್ರಹ್ಮನಿಗಿಂತಲೂ ಶ್ರೇಷ್ಠವಾಗಿದ್ದೀಯ. ಅದಕ್ಕಾಗಿಯೇ ಅವರು ನಿನ್ನನ್ನು ಪ್ರತ್ಯಕ್ಷವಾಗಿ ಕಾಣಲಾರರು. ಪ್ರತ್ಯಕ್ಷವಾಗಿ ನೋಡುವುದರಲ್ಲಿ ಸಮಾಧಿ ಯೋಗದಿಂದಲೂ ಯೋಗವೇ ಮುಂತಾದ ಉಪಾಯಗಳಿಂದಲೂ ನಿನ್ನನ್ನು ಇಂದಿನವರೆಗೆ ತಿಳಿಯಲು ಆಗಲಿಲ್ಲ. ನಾವಾದರೂ ಅವರ ಮನ ಶರೀರ ಬುದ್ಧಿಯಿಂದ ಉಂಟಾಗುವ ಸೃಷ್ಟಿಯ ಮೂಲಕ ಹುಟ್ಟಿದ ಅಜ್ಞಾನಿ ಜೀವರಾಗಿದ್ದೇವೆ. ನಾವು ಹೇಗೆ ತಾನೇ ನಿನ್ನ ಸ್ವರೂಪವನ್ನು ತಿಳಿಯಬಲ್ಲೆವು? ಈ ಪ್ರಪಂಚದಲ್ಲಿರುವ ಶರೀರಧಾರಿಗಳೆಲ್ಲರೂ ಸತ್ವ ಗುಣ, ರಜೋಗುಣ ಅಥವಾ ತಮೋಗುಣ ಪ್ರಧಾನರಾಗಿದ್ದಾರೆ. ಅವರು ಜಾಗೃತ್ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಕೇವಲ
ಗುಣಮಯ ಪದಾರ್ಥಗಳನ್ನು ವಿಷಯಗಳನ್ನು ಹಾಗೂ ಸುಷುಪ್ತಿಯಲ್ಲಿ ತಮೋಮಯ ಜ್ಞಾನವನ್ನೇ ನೋಡ್ತಾರೆ. ನಿನ್ನ ಮಾಯೆಯಿಂದ ಮೋಹಿತರಾಗಿರುವುದೇ ಇದಕ್ಕೆ ಕಾರಣವಾಗಿದೆ. ಅವರು ಬಹಿರ್ಮುಖರಾದ್ದರಿಂದ ಹೊರಗಿನ ವಸ್ತುಗಳನ್ನು ಮಾತ್ರ ನೋಡ್ತಾರೆ, ಆದರೆ ತಮ್ಮ ಹೃದಯದಲ್ಲಿ ನೆಲೆಸಿರುವ ನಿನ್ನನ್ನು ನೋಡಲಾರರು. ನೀನು ಜ್ಞಾನ ಘನನು, ಏಕರಸನೂ ಆಗಿರುವೆ. ಮಾಯೆಯಿಂದ ಉಂಟಾಗುವ ಭೇದ ಭಾವವನ್ನು ಮತ್ತು ಅದರಿಂದ ಉಂಟಾಗುವ ಅಜ್ಞಾನವನ್ನು ನಾಶಪಡಿಸಿಕೊಂಡಿರುವ ಮುನಿಗಳು ಆತ್ಮಸ್ವರೂಪದ ಅನುಭವದಿಂದ ನಿನ್ನನ್ನು ನಿರಂತರವಾಗಿ ಧ್ಯಾನಿಸುತ್ತಿರುವರು. ಮಾಯೆಯ ಗುಣಗಳಿಗೆ ವಶನಾಗಿ ಮೂಢನಾದ ನಾನು ನಿನ್ನನ್ನು ಹೇಗೆ ತಾನೇ ಧ್ಯಾನಿಸಬಲ್ಲೆನು? ಮಾಯೆಯ ಗುಣಗಳು, ಗುಣಗಳಿಂದಾಗುವ ಕರ್ಮ ಹಾಗೂ ಕರ್ಮಗಳ ಸಂಸ್ಕಾರಗಳು, ಇವುಗಳಿಂದ ಉಂಟಾಗುವ ಲಿಂಗ ಶರೀರವು ನಿನ್ನಲ್ಲಿ ಇಲ್ಲವೇ ಇಲ್ಲ. ನಿನಗೆ ನಾಮವಾಗಲಿ ರೂಪವಾಗಲಿ ಇಲ್ಲ. ನಿನ್ನಲ್ಲಿ ಕಾರ್ಯವಾಗಲಿ ಕಾರಣವಾಗಲಿ ಇಲ್ಲ. ನೀನು ಸನಾತನ ಆತ್ಮನಾಗಿರುವೆ. ಜ್ಞಾನೋಪದೇಶಕ್ಕಾಗಿಯೇ ನೀನು ಈ ಶರೀರವನ್ನು ಧರಿಸಿಕೊಂಡಿರುವೆ. ಅಂತಹ ಪುರಾಣ ಪುರುಷನಾದ ನಿನಗೆ ನಾನು ನಮಸ್ಕರಿಸುತ್ತೇನೆ ಪ್ರಭೋ. ನಿನ್ನ ಮಾಯೆಯಿಂದ ರಚಿತವಾದ ಈ ಲೋಕದಲ್ಲಿ ಕಾಮ, ಕ್ರೋಧ, ಲೋಭ, ಈರ್ಷೆ, ಮೋಹಾದಿಗಳಿಂದ ಬುದ್ಧಿಗೆಟ್ಟಿರುವ ಜನರು, ಮಡದಿ, ಮಕ್ಕಳು, ಮನೆ, ಮಠ ಇವುಗಳನ್ನು ಶಾಶ್ವತವೆಂದು ಭ್ರಮಿಸಿ ಸಂಸಾರದಲ್ಲಿ ಅಲಿತಾ ಇರ್ತಾರೆ. ಸಮಸ್ತ ಪ್ರಾಣಿಗಳಿಗೆ ಆತ್ಮನಾಗಿರುವ ಪ್ರಭೋ, ಇಂದು ನಿನ್ನ ದಿವ್ಯ ದರ್ಶನದಿಂದ ನನ್ನಲ್ಲಿದ್ದ ಕಾಮ ಕರ್ಮೇಂದ್ರಿಯಗಳಿಗೆ ಆಶ್ರಯಭೂತನಾಗಿರುವ ದೃಢವಾದ ಮೋಹಪಾಶವು ಕತ್ತರಿಸಲ್ಪಟ್ಟಿತು. ಶುಕ ಮಹಾಮುನಿಗಳು ಹೇಳ್ತಾರೆ, ಪರೀಕ್ಷಿತನೇ ಭಗವಾನ್ ಕಪಿಲ ಮುನಿಯನ್ನು ಅಂಶಮಂತನು ಹೀಗೆ ಕೀರ್ತಿಸಿದಾಗ ಅವನ ಮನಸ್ಸಿನಲ್ಲೇ ಅಂಶಮಂತನನ್ನು ಆಗ್ರಹಿಸುತ್ತಾ ಇಂತೆಂದನು. ಭಗವಂತ ಹೇಳ್ತಾನೆ, ವತ್ಸ, ಈ ಕುದುರೆಯು ನಿನ್ನ ತಾತನ ಯಜ್ಞ ಪಶುವಾಗಿದೆ. ಇದನ್ನು ನೀನು ತೆಗೆದುಕೊಂಡು ಹೋಗು. ಸುಟ್ಟು ಹೋಗಿರುವ ನಿನ್ನ ಚಿಕ್ಕಪ್ಪಂದಿರ ಉದ್ಧಾರವು ಕೇವಲ ಗಂಗಾಜಲದಿಂದ ಆದೀತು. ಇದಲ್ಲದೆ ಬೇರೆ ಯಾವ ಉಪಾಯವೂ ಇಲ್ಲ. ಇದನ್ನು ಕೇಳಿ ಅಂಶಮಂತನು ಪ್ರದಕ್ಷಿಣೆ ಮಾಡಿ ಮುನಿಯನ್ನು ನಮಸ್ಕರಿಸಿ ಅವನನ್ನು ಪ್ರಸನ್ನಗೊಳಿಸಿ ಕುದುರೆಯನ್ನು ರಾಜಧಾನಿಗೆ ತರ್ತಾನೆ. ಸಗರನು ಆ ಯಜ್ಞ ಪಶುವಿನಿಂದ ಉಳಿದ ಯಜ್ಞ ಕ್ರಿಯೆಗಳನ್ನು ಮುಗಿಸಿದನು. ಬಳಿಕ ಸಗರ ರಾಜನು ಅಂಶಮಂತನಿಗೆ ರಾಜ್ಯಭಾರವನ್ನು ವಹಿಸಿಕೊಟ್ಟು ತಾನು ವಿಷಯಗಳಿಂದ ನಿಸ್ಪೃಹನಾಗಿ ಬಂಧನ ಮುಕ್ತನಾದನು. ಅವನು ಮಹರ್ಷಿ ಔರ್ವರು ಅರುಹಿದ ಮಾರ್ಗದಂತೆ ಪರಮಪದವನ್ನು ಪಡೆದುಕೊಂಡನು. ಎಂಬಲಿಗೆ ಎಂಟನೆಯ ಅಧ್ಯಾಯವು ಮುಗಿಯಿತು. ಇತಿ ಶ್ರೀಮದ್ ಭಾಗವತಿ ಮಹಾಪುರಾಣೆ ಪರಮಹಂಸ್ಯಾಂ ಸಂಹಿತಾಯಾಂ ನವಮಸ್ಕಂದೆ ಸಗರೋಪಾಖ್ಯಾನೆ ಅಷ್ಟಮೋಧ್ಯಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸಾಯಿರಾಮ್. ಹೇ ಕೃಷ್ಣ. ಒಂಬತ್ತನೇ ಅಧ್ಯಾಯ, ಭಗೀರಥನ ಚರಿತ್ರೆ ಮತ್ತು ಗಂಗಾವತರಣ. ಶುಕ ಮಹಾಮುನಿಗಳು ಹೇಳ್ತಾರೆ, ಲೈ ಪರೀಕ್ಷಿತನೇ, ಅಂಶಮಂತನು ಗಂಗೆಯನ್ನು ಕರೆತರುವ ಆಶ್ರಯದಿಂದ ಅನೇಕ ವರ್ಷಗಳವರೆಗೆ ಘೋರ ತಪಸ್ಸನ್ನು ಮಾಡಿದ. ಆದರೆ ಅವನಿಗೆ ಸಫಲತೆ ದೊರೆಯಲಿಲ್ಲ. ಕಾಲವು ಸನ್ನಿಹಿತವಾಗಲು ಅವನು ಕಾಲವಶವಾದನು. ಅಂಶಮಂತನ ಪುತ್ರ ದಿಲೀಪನೂ ತಂದೆಯಂತೆಯೇ ತಪಸ್ಸನ್ನು ಮಾಡಿದ, ಆದರೆ ಅವನು ಅಸಫಲನೇ ಆದನು. ಕಾಲಧರ್ಮದಿಂದ ಅವನೂ ಮೃತ್ಯುವನ್ನೈದಿದನು. ದಿಲೀಪನ ಪುತ್ರ ಭಗೀರಥನೂ ಮಹಾತಪಸ್ಸನ್ನು ಆಚರಿಸಿದನು. ಅವನ ತಪಸ್ಸಿನಿಂದ ಪ್ರಸನ್ನಳಾದ ಭಗವತಿ ಗಂಗಾದೇವಿಯು ಅವನಿಗೆ ದರ್ಶನವಿತ್ತು. ರಾಜನೇ, ನಿನಗೆ ವರವನ್ನು ಕೊಡಲು ಬಂದಿರುವೆನು ಎಂದು ಹೇಳಿದನು. ಆಗ ರಾಜ ಭಗೀರಥನು ವಿನಮ್ರನಾಗಿ, ತಾಯೇ, ನೀನು ಭೂಲೋಕಕ್ಕೆ ಆಗಮಿಸು, ಗಂಗೆಗೆ ಹೇಳುತ್ತಾನೆ ಎಂದು ತನ್ನ ಮನೋರಥವನ್ನು ಪ್ರಕಟಪಡಿಸಿದನು. ಗಂಗಾದೇವಿ ಹೇಳ್ತಾಳೆ, ವತ್ಸ ಭಗೀರಥ, ರಭಸದಿಂದ ನಾನು ಸ್ವರ್ಗದಿಂದ ಭೂಮಿಗೆ ಧುಮುಕುವಾಗ ನನ್ನ ವೇಗವನ್ನು ಧರಿಸುವವರು ಯಾರಾದರೂ ಇರಬೇಕು, ಇಲ್ಲದಿದ್ದರೆ ನಾನು ಪೃಥ್ವಿಯನ್ನು ಭೇದಿಸಿಕೊಂಡು ರಸಾತಲಕ್ಕೆ ಸೇರೋಗ್ತೀನಿ. ಇದಲ್ಲದೆ ಜನರು ನನ್ನಲ್ಲಿ ತಮ್ಮ ಪಾಪಗಳನ್ನು ತೊಳೆದುಕೊಳ್ಳುವರು, ಮತ್ತೆ ನಾನು ಆ ಪಾಪಗಳನ್ನು ಎಲ್ಲಿ ತೊಳೆದುಕೊಳ್ಳಲಿ? ಈ ಕಾರಣದಿಂದ ನಾನು ಭೂಮಿಗೆ ಬರಲಾರೆನು. ಭಗೀರಥನೇ, ಈ ವಿಷಯದಲ್ಲಿ ನೀನು ವಿಚಾರ ಮಾಡು ಅಂತ ಭಗೀರಥ ಹೇಳ್ತಾನೆ. ತಾಯೇ, ಲೋಕ ಪರಲೋಕಗಳನ್ನು, ಮಡದಿ ಮಕ್ಕಳನ್ನು, ಮನೆ ಮಠಗಳನ್ನು, ಐಶ್ವರ್ಯವನ್ನು, ಸುಖೋಪಭೋಗಗಳನ್ನು, ಕಾಮಕ್ರೋಧಾದಿಗಳನ್ನು ಪರಿತ್ಯಜಿಸಿರುವ ಶಾಂತರಾದ ಬ್ರಹ್ಮನಿಷ್ಠರಾದ ಲೋಕಪಾವನರಾದ ಸಾಧುಗಳು ತಮ್ಮ ಅಂಗಸ್ಪರ್ಶದಿಂದ ನಿನ್ನ ಪಾಪಗಳನ್ನು ತೊಳೆದು ಬಿಡುವರು. ಏಕೆಂದರೆ ಅವರ ಹೃದಯ ಕಮಲದಲ್ಲಿ ಅಘರೂಪನಾದ ಅಘಾಸುರನ ಹಂತಕನಾದ ಪಾಪನಾಶಕನಾದ ಶ್ರೀಹರಿಯು ಸರ್ವದಾ ನೆಲೆಸಿರ್ತಾನೆ. ಸಮಸ್ತ ಪ್ರಾಣಿಗಳಿಗೂ ಆತ್ಮರೂಪನಾದ ರುದ್ರದೇವರು ನಿನ್ನ ವೇಗವನ್ನು ಧರಿಸುತ್ತಾನೆ. ಬಟ್ಟೆಯಲ್ಲಿ ದಾರವು ವ್ಯಾಪಿಸಿರುವಂತೆ ಸಮಸ್ತ ಜಗತ್ತು ರುದ್ರದೇವರಲ್ಲಿ ಹಾಸುಹೊಕ್ಕಾಗಿದೆ. ಪರೀಕ್ಷಿತನೇ,
ಗಂಗಾ ಮಾತೆಗೆ ಹೀಗೆ ಹೇಳಿ ಭಗೀರಥನು ತಪಸ್ಸಿನ ಮೂಲಕ ಭಗವಾನ್ ಶಂಕರನನ್ನ ಒಲಿಸಿದನು. ಅಷ್ಟೋಶನಾದ ಪರಶಿವನು ಅತ್ಯಲ್ಪ ಕಾಲದಲ್ಲೇ ಪ್ರಸನ್ನನಾದನು. ಭಗವಾನ್ ಪರಶಿವನಾದರೂ ಸಮಸ್ತ ವಿಶ್ವದ ಹಿತೈಷಿಯಾಗಿದ್ದಾನೆ. ರಾಜನ ಮಾತಿಗೆ ತಥಾಸ್ತು ಅಂತ ಹೇಳಿ ಅಂಗೀಕರಿಸಿ ಆಕಾಶದ ಕಡೆಯಿಂದ ಭೋರ್ಗರೆಯುತ್ತಾ ಬಂದ ವಿಷ್ಣುವಿನ ಪಾದಸ್ಪರ್ಶದಿಂದ ಪಾವನವಾದ ಜಲಪ್ರವಾಹದಿಂದ ಕೂಡಿದ ಗಂಗಾದೇವಿಯನ್ನು ಅವನು ಜಾಗರೂಕನಾಗಿ ತನ್ನ ಶಿರಸ್ಸಿನಲ್ಲಿ ಧರಿಸಿದನು. ಇದಾದ ಬಳಿಕ ರಾಜರ್ಷಿಯಾದ ಭಗೀರಥನು ಶಿವನ ಜಟಾಜೂಟದಿಂದ ಹರಿದು ಬಂದ ಆ ಗಂಗಾ ನದಿಯನ್ನು ತನ್ನ ಪಿತೃಗಳ ಭಸ್ಮೀಭೂತವಾದ ಶರೀರವಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋದನು. ವಾಯುವೇಗಕ್ಕೆ ಸಮಾನವಾದ ವೇಗವುಳ್ಳ ರಥದಲ್ಲಿ ಕುಳಿತು ಭಗೀರಥನು ಮುಂದೆ ಹೋಗ್ತಾ ಇದ್ದ. ಹಲವಾರು ದೇಶಗಳನ್ನು ತನ್ನ ಶುಭ ಜಲ ಪ್ರವಾಹದಿಂದ ಪಾವನಗೊಳಿಸುತ್ತಾ ಗಂಗಾದೇವಿಯು ಭಗೀರಥನ ಹಿಂದೆಯೇ ಹೋಗ್ತಾ ಇದ್ಲು. ಹೀಗೆ ಗಂಗಾ ಸಾಗರ ಸಂಗಮಕ್ಕೆ ತಲುಪಿದ ಗಂಗೆಯು ಸುಟ್ಟು ಹೋಗಿದ್ದ ಸಾಗರನ 60,000 ಮಕ್ಕಳನ್ನು ತನ್ನ ಪುಣ್ಯ ಜಲದಲ್ಲಿ ಮುಳುಗಿಸಿಬಿಟ್ಟಳು. ಸಾಗರನ ಪುತ್ರರು ಬ್ರಾಹ್ಮಣ ತಿರಸ್ಕಾರದಿಂದ ಭಸ್ಮವಾಗಿ ಹೋಗಿದ್ದರಿಂದ ಅವರು ಉದ್ಧಾರಕ್ಕೆ ಇದರ ಇತರ ಯಾವುದೇ ಉಪಾಯವಿಲ್ಲದಿದ್ದರು. ಕೇವಲ ಶರೀರದ ಬೂದಿಯೊಂದಿಗೆ ಗಂಗಾದಲ್ಲಿ ಜಲದ ಸ್ಪರ್ಶವಾದ್ದರಿಂದ ಅವರೆಲ್ಲರೂ ಸ್ವರ್ಗಲೋಕಕ್ಕೆ ಹೋದರು. ಪರೀಕ್ಷಿತನೇ, ಪವಿತ್ರವಾದ ಗಂಗಾ ಜಲವು ಸಾಗರನ ಮಕ್ಕಳ ಶರೀರದ ಭಸ್ಮವನ್ನು ಸ್ಪರ್ಶಿಸಿದ್ದರಿಂದಲೇ ಅವರೆಲ್ಲರೂ ಸ್ವರ್ಗಕ್ಕೆ ಹೋದರಿಂದ ಮೇಲೆ ಶ್ರದ್ಧೆಯಿಂದ ವ್ರತಾನುಷ್ಠಾನ ಮಾಡುತ್ತಾ ಶ್ರೀ ಗಂಗಾದೇವಿಯನ್ನು ಸೇವಿಸುವವರ ವಿಷಯದಲ್ಲಿ ಹೇಳೋದೇನಿದೆ? ಗಂಗಾದೇವಿಯ ಮಹಿಮೆಯ ಸಂಬಂಧದಲ್ಲಿ ನಾನು ಹೇಳಿದುದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಏಕೆಂದರೆ ಗಂಗೆಯು ಭಗವಂತನ ಚರಣಕಮಲಗಳಿಂದ ಹೊರಟಿರುವವಳು. ಆ ಚರಣಗಳನ್ನು ಶ್ರದ್ಧೆಯಿಂದ ಚಿಂತಿಸುತ್ತಾ ಮಹಾಮುನಿಗಳೆಲ್ಲರೂ ನಿರ್ಮಲರಾಗಿ ಹೋಗ್ತಾರೆ. ತ್ರಿಗುಣಗಳ ಕಷ್ಟತರ ಬಂಧನವನ್ನು ಕತ್ತರಿಸಿ ಒಡನೆಯೇ ಭಗವತ್ ಸ್ವರೂಪರಾಗಿ ಹೋಗ್ತಾರೆ. ಹಾಗಿರುವಾಗ ಗಂಗೆಯು ಸಂಸಾರ ಬಂಧನವನ್ನು ಕತ್ತರಿಸುವುದರಲ್ಲಿ ಆಶ್ಚರ್ಯವೇನಿದೆ? ಭಗೀರಥನಿಗೆ ಶ್ರುತ ಅಂತ ಪುತ್ರನಿದ್ದನು. ಶ್ರುತನಿಗೆ ನಾಭ, ಇವನು ಹಿಂದಿನ ನಾಭನಿಗಿಂತ ಬೇರೆಯಾದವನು. ನಾಭನಿಗೆ ಸಿಂಧುದ್ವೀಪನೆಂಬ ಪುತ್ರನು. ಅವನಲ್ಲಿ ಅಯುತಾಯು ಜನಿಸಿದನು. ಅಯುತಾಯುವಿಗೆ ಋತುಪರ್ಣ ಮಗನಾದನು. ಅವನು ನಳನ ಮಿತ್ರನಾಗಿದ್ದನು. ಋತುಪರ್ಣನು ನಳನಿಂದ ಅಶ್ವವಿದ್ಯೆಯನ್ನು ಕಲಿತುಕೊಂಡನು. ಕಲಿತು ಬದಲಿಗೆ ನಳನಿಗೆ ಅಕ್ಷಹೃದಯ ಅಂದರೆ ಪಗಡೆ ಆಟನ ಹೇಳಿಕೊಡ್ತಾನಂತೆ. ಋತುಪರ್ಣನಿಗೆ ಸರ್ವಕಾಮನೆಂಬ ಪುತ್ರನಾದನು. ಪರೀಕ್ಷಿತನೇ, ಸರ್ವಕಾಮನಿಗೆ ಸುದಾಸನೆಂಬ ಮಗನಿದ್ದನು. ಸುದಾಸನ ಪುತ್ರ ಸೌದಾಸನು. ಸೌದಾಸನಿಗೆ ಮದಯಂತಿ ಎಂಬ ಪತ್ನಿ ಇದ್ದಳು. ಸೌದಾಸನನ್ನೇ ಕೆಲವರು ಮಿತ್ರ ಸಹನೆಂದು ಹೇಳುತ್ತಿದ್ದರು. ಇನ್ನೂ ಕೆಲವರು ಕಲ್ಮಾಶಪಾದ ಅಂತ ಕರಿತಾ ಇದ್ರು. ಅವರು ವಸಿಷ್ಠರ ಶಾಪದಿಂದ ರಾಕ್ಷಸನಾಗಿದ್ದನು. ಅವನು ಮತ್ತೆ ತನ್ನ ಕರ್ಮಗಳಿಂದಾಗಿ ಸಂತಾನಹೀನನಾದನು. ಪರೀಕ್ಷಿತ್ ರಾಜನು ಹೇಳ್ತಾನೆ, ಪೂಜ್ಯರೇ, ಮಹಾತ್ಮನಾದ ಸೌದಾಸನಿಗೆ ಗುರು ವಸಿಷ್ಠರು ಏಕೆ ಶಾಪ ಕೊಟ್ಟರು, ಯಾಕೆ ಶಪಿಸಿದ್ರು ಅಂತ ಇದನ್ನು ತಿಳಿಯಲು ನಾವೆಲ್ಲರೂ ಬಯಸ್ತಾ ಇದ್ದೇವೆ. ಯಾವುದೇ ರಹಸ್ಯವಿಲ್ಲದಿದ್ದರೆ ದಯಮಾಡಿ ಹೇಳಿ ಅಂತ. ಸೊ ಈಗ ಭಗೀರಥ ಪ್ರಯತ್ನ ಆಯಿತು. ಇಷ್ಟೆಲ್ಲ ಪ್ರಯತ್ನ ಮಾಡಿದರೆ ಭಗೀರಥ ಪ್ರಯತ್ನ ಅಂತ ಹೇಳಿದ್ರು. ಇಷ್ಟೆಲ್ಲ ತಪಸ್ ಮಾಡಿ ಶಿವನನ್ನು ಒಲಿಸ್ಕೊಂಡು ಆಮೇಲೆ ಗಂಗೆಯನ್ನು ಭೂಮಿಗೆ ತರ್ತಾನಲ್ಲ. ಈಗ ಇಲ್ಲಿ ಶುಕ ಮಹಾಮುನಿಗಳು ಹೇಳ್ತಾರೆ, ಪರೀಕ್ಷಿತನೇ, ಒಮ್ಮೆ ರಾಜ ಸೌದಾಸನು ಬೇಟೆಯಾಡಕ್ಕೆ ಕಾಡಿಗೆ ಹೋಗಿದ್ದ. ಅಲ್ಲಿ ಒಬ್ಬ ರಾಕ್ಷಸನ್ನ ಕೊಂದು ಹಾಕದ, ಮತ್ತೆ ಅವನ ತಮ್ಮನ್ನ ಸುಟ್ಟು ಬಿಡ್ತಾನಂತೆ. ಅವನು ರಾಜನ ಈ ಕೆಲಸವನ್ನು ಅನ್ಯಾಯವೆಂದು ತಿಳಿದು ಅಣ್ಣನ ಸಾವಿಗೆ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಅವನು ಅಡುಗೆಯವನಾಗಿ ರಾಜನ ಅರಮನೆ ಸೇರ್ಕೊಳ್ತಾನೆ. ರಾಕ್ಷಸನ ಕೊಂದು ಹಾಕ್ತಾನೆ, ಮತ್ತೆ ಅವನ ತಮ್ಮನ್ನ ಬಿಟ್ಟು ಬಿಡ್ತಾನೆ, ಸುಟ್ಟು ಬಿಡಲ್ಲ, ಬಿಟ್ಟು ಬಿಡ್ತಾನೆ, ತಮ್ಮನ ಬಿಡ್ತಾನೆ, ರಾಕ್ಷಸನ ಕೊಂದು ಹಾಕ್ತಾನಲ್ಲ. ಆ ತಮ್ಮ ಏನ್ ಮಾಡ್ತಾನೆ, ಅಣ್ಣನ ಸಾವಿಗೆ ಸೇಡು ತೀರಿಸ್ಕೊಳ್ಬೇಕು ಅಂತ ಅಡುಗೆಯವನಾಗ್ಬಿಟ್ಟು ರಾಜನ ಅರಮನೆ ಸೇರ್ಕೋತಾನಂತೆ. ಒಂದಿನ ಗುರು ವಸಿಷ್ಠರು ಸೌದಾಸನಲ್ಲಿಗೆ ಊಟಕ್ಕೆ ಬಂದಾಗ ಅಡುಗೆಯವನು ನರಮಾಂಸವನ್ನು ಬೇಯಿಸಿ ಬಡಿಸಿಬಿಡ್ತಾನೆ. ಬಡಿಸಿದ ವಸ್ತು ಸರ್ವಥ ಅಭಕ್ಷ್ಯವಾದುದನ್ನು ತಿಳಿದಾಗ ಸರ್ವಸಮರ್ಥರಾದ ವಸಿಷ್ಠರು ಕ್ರೋಧಗೊಂಡು ರಾಜನಿಗೆ ಈ ಕೃತ್ಯದಿಂದಾಗಿ ನೀನು ರಾಕ್ಷಸ ಆಗ್ಬಿಡು ಅಂತ ಶಾಪ ಕೊಟ್ಬಿಡ್ತಾರೆ. ಆದರೆ ಈ ಕೆಲಸ ರಾಜನದ್ದಲ್ಲ, ರಾಕ್ಷಸಂದು ಅಂತ ತಿಳಿದಾಗ ಅವರು ಆ ಶಾಪವನ್ನು 12 ವರ್ಷಗಳಿಗಷ್ಟೇ ಸೀಮಿತಗೊಳಿಸಿದರು. ಆ ಸಮಯದಲ್ಲಿ ಸೌದಾಸನು ತನ್ನ ಬೊಗಸೆಯಲ್ಲಿ ನೀರನ್ನೆತ್ತಿಕೊಂಡು ಗುರು ವಸಿಷ್ಠರಿಗೆ ಶಾಪವನ್ನೀಯಲು ಸಿದ್ಧನಾದನು. ಆದರೆ ರಾಜನ ಪತ್ನಿ ಮದಯಂತಿಯು ಹೀಗೆ ಮಾಡಬಾರದು ಅಂತ ತಡೆದು ಆಗ ಸೌದಾಸನು ಯೋಚಿಸ್ತಾನೆ, ದಿಕ್ಕುಗಳು ಆಕಾಶ ಮತ್ತು ಪೃಥ್ವಿ ಎಲ್ಲವೂ ಜೀವಮಯವೇ ಆಗಿರುವವು. ಎಲ್ಲಿಯೇ ಆಗಲಿ
ಈ ತೀಕ್ಷ್ಣ ಜಲವನ್ನು ಚೆಲ್ಲಿದರೂ ಪ್ರಾಣಿಗಳ ವಿನಾಶವಾಗುವುದು ಎಂದು ಭಾವಿಸಿ ಕೊನೆಗೆ ಅದನ್ನು ತಾನು ತನ್ನ ಕಾಲುಗಳ ಮೇಲೇನೆ ಹಾಕೋತಾನೆ, ಶಾಪ ಮಾಡಬೇಕು ಕೊಡಬೇಕು ಅಂತ ಇಟ್ಕೊಂಡಿದ್ದ ನೀರನ್ನ. ಇದರಿಂದ ಸೌದಾಸನಿಗೆ ಮಿತ್ರ ಸಹನೆಂಬ ಹೆಸರುಂಟಾಯಿತು, ಹೆಸರಾಯಿತು. ಆ ಜಲದಿಂದ ಅವನ ಕಾಲುಗಳು ಕಪ್ಪಾಗ್ಬಿಟ್ಟುವಂತೆ, ಅದರಿಂದ ಅವನಿಗೆ ಕಲ್ಮಾಶಪಾದ ಅಂತನೂ ಹೆಸರಾಯಿತು. ಈಗ ಅವನು ರಾಕ್ಷಸನಾಗಿದ್ದನು. ಒಂದು ದಿನ ರಾಕ್ಷಸನಾಗಿದ್ದ ಕಲ್ಮಾಶಪಾದ ರಾಜನು ಕಾಡಿನಲ್ಲಿ ಸಂಚರಿಸ್ತಾ ಇರುವಾಗ ಬ್ರಾಹ್ಮಣ ದಂಪತಿಗಳು ರತಿ ಸುಖದಲ್ಲಿರುವುದನ್ನು ನೋಡ್ತಾನೆ. ಕಲ್ಮಾಶಪಾದನು ಹಸಿದಿದ್ದನು, ಅವನು ಬ್ರಾಹ್ಮಣನ ಹಿಡ್ಕೊತಾನೆ. ಆಗ ಬ್ರಾಹ್ಮಣ ಪತ್ನಿಯ ಕಾಮನೆಯು ಪೂರ್ಣಗೊಂಡಿರಲಿಲ್ಲ. ಅವಳು ಹೇಳ್ತಾಳೆ, ಮಹಾರಾಜ ನೀನು ನಿಶ್ಚಯವಾಗಿ ರಾಕ್ಷಸನಲ್ಲ, ನೀನು ಇಕ್ಷ್ವಾಕು ವಂಶದ ವೀರ ಮಹಾರಥಿ ಮಹಾಮಣಿ ಮದಯಂತಿಯ ಪತಿಯಾಗಿದ್ದೀಯ. ನೀನು ಇಂತಹ ಅಧರ್ಮವನ್ನು ಮಾಡೋದು ಉಚಿತವಲ್ಲ. ನಾನು ಸಂತಾನದ ಕಾಮನೆಯಿಂದ ನನ್ನ ಪತಿಯೊಡನೆ ಸೇರಿದ್ದೆ, ನನ್ನ ಪತಿಯೂ ಪೂರ್ಣ ಕಾಮನಾಗಲಿಲ್ಲ, ಆದ್ದರಿಂದ ದಯಮಾಡಿ ನನ್ನ ಪತಿಯನ್ನು ಬಿಟ್ಟುಬಿಡು ಅಂತ. ರಾಜನೇ, ಈ ಮನುಷ್ಯ ಶರೀರವು ಜೀವನಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ನಾಲ್ಕು ವಿಧವಾದ ಪುರುಷಾರ್ಥಗಳನ್ನು ಸಾಧಿಸಿಕೊಡುವಂತಹದ್ದು. ಅದಕ್ಕಾಗಿ ವೀರನೇ, ಈ ಶರೀರವನ್ನು ನಾಶಗೊಳಿಸುವುದು ಎಲ್ಲ ಪುರುಷಾರ್ಥಗಳನ್ನು ಹತ್ಯೆ ಮಾಡಿದಂತೆ ಅಂತ ಹೇಳಲಾಗಿದೆ. ಈ ಬ್ರಾಹ್ಮಣನಾದರೂ ವಿದ್ವಾಂಸನಾಗಿದ್ದಾನೆ, ತಪಸ್ಸು ಸೌಶೀಲ್ಯ ಮತ್ತು ಉತ್ತಮ ಗುಣಗಳಿಂದ ಸಂಪನ್ನನಾಗಿರುವನು. ಯಾರು ಸಮಸ್ತ ಪದಾರ್ಥಗಳಲ್ಲಿಯೂ ಇದ್ದರೂ ಅವುಗಳ ಬೇರೆ ಬೇರೆ ಗುಣಗಳಿಂದ ಅಡಗಿರುವನು, ಯಾರು ಸಮಸ್ತ ಪದಾರ್ಥಗಳಲ್ಲಿ ಇದ್ದರೂ ಅವುಗಳ ಬೇರೆ ಬೇರೆ ಗುಣಗಳಿಂದ ಅಡಗಿರುವನು, ಅಂತಹ ಪರಬ್ರಹ್ಮ ಪುರುಷೋತ್ತಮನನ್ನು ಸಮಸ್ತ ಪ್ರಾಣಿಗಳ ಆತ್ಮರೂಪನೆಂದು ಅರಿತವನು ಇವನು ಆರಾಧಿಸುತ್ತಿರುವನು. ಮಹಾರಾಜನೇ, ನೀನು ಶಕ್ತಿಶಾಲಿಯಾಗಿರುವ ಧರ್ಮದ ಮರ್ಮವನ್ನು ಚೆನ್ನಾಗಿ ಅರಿತುಕೊಂಡಿದ್ದೀಯ. ತಂದೆಯ ಕೃಪೆ ಕೈಯಿಂದ ಮಗನ ಹತ್ಯೆ ಉಚಿತವಲ್ಲವೋ? ಅಂತೆಯೇ ನಿನ್ನಂತಹ ಶ್ರೇಷ್ಠ ರಾಜರ್ಷಿಯ ಕೈಯಿಂದ ನನ್ನ ಪತಿಯಾದ ಈ ಶ್ರೇಷ್ಠ ಬ್ರಹ್ಮರ್ಷಿಯನ್ನು ವಧಿಸುವುದು ಯಾವ ರೀತಿಯಿಂದ ಉಚಿತವಲ್ಲ? ನೀನು ಸಾಧು ಸಮ್ಮತನಾಗಿರುವೆ. ನನ್ನ ಪತಿಯು ನಿಷ್ಪಾಪನು, ಪರಮಸಾಧುವು, ಬ್ರಹ್ಮವಾದಿಯು, ಶ್ರೋತ್ರಿಯು ಆಗಿರುವನು. ಗೋಹತ್ಯೆಗೆ ಸಮಾನವಾದ ನನ್ನ ಪತಿಯ ವಧೆಯನ್ನು ನೀನು ಸಮುಚಿತವಾದುದೆಂದು ಹೇಗೆ ಭಾವಿಸುವೆ? ಈಗಿದ್ದರೂ ನೀನು ಇವರನ್ನು ತಿಂದು ಬಿಡೋದಾದರೆ ಮೊದಲು ನನ್ನನ್ನು ತಿಂದುಬಿಡು, ಯಾಕೆಂದರೆ ಪತಿಯ ಹೊರತು ನಾನು ಹೆಣದಂತಾಗುವೆನು, ಒಂದು ಕ್ಷಣವೂ ಜೀವಿಸಲಾರೆನು. ಬ್ರಾಹ್ಮಣ ಪತ್ನಿಯು ಕರುಣಾಪೂರ್ಣವಾದ ಮಾತುಗಳಿಂದ ಹೀಗೆ ಹೇಳಿ ಅನಾಥರಂತೆ ಅಳತೊಡಗಿದಳು. ಆದರೆ ಸೌದಾಸನು ಶಾಪದಿಂದ ಮೋಹಿತನಾದ್ದರಿಂದ ಅವಳ ಪ್ರಾರ್ಥನೆಯ ಕಡೆಗೆ ಸ್ವಲ್ಪವೂ ಗಮನ ಕೊಡಲಿಲ್ಲ. ಅವನು ಹುಲಿಯು ಪಶುವನ್ನು ತಿಂದು ಬಿಡುತ್ತೆ, ಬ್ರಾಹ್ಮಣನ ತಿಂದು ಬಿಡ್ತಾನಂತೆ. ಗರ್ಭಾಧಾನ ಮಾಡಲಿದ್ದ ಪತಿಯನ್ನು ರಾಕ್ಷಸ ರೂಪದಲ್ಲಿ ರಾಜನು ತನ್ನ ಸಮಕ್ಷದಲ್ಲಿಯೇ ಭಕ್ಷಿಸಿದ್ದಾಗಿ ಆಕೆ ಬ್ರಾಹ್ಮಣಿಗೆ ಅತೀವ ದುಃಖವಾಯಿತು. ಮರುಕ್ಷಣದಲ್ಲೇ ಆ ಸಾಧ್ವಿ ಬ್ರಾಹ್ಮಣಿಯು ಕ್ರೋಧಗೊಂಡು ರಾಜನಿಗೆ ಶಾಪ ಕೊಡ್ತಾಳೆ. ಎಲ್ಲೋ ಪಾಪಿಯೇ, ಮೂರ್ಖನೇ, ಕಾಮಪಿಡ್ತಳಾಗಿದ್ದ ನನ್ನ ಮನೋರಥವು ಪೂರೈಸುವುದರೊಳಗೆ ನೀನು ನನ್ನ ಪತಿಯನ್ನು ಭಕ್ಷಿಸಿದೆ. ಆದ ಕಾರಣ ನೀನು ಗರ್ಭಾಧಾನಕ್ಕಾಗಿ ಪತ್ನಿಯನ್ನು ಸೇರಿದೊಡನೆ ನಿನಗೆ ಮೃತ್ಯು ದೇವತೆಯು ಕಾಣಿಸಿಕೊಳ್ಳುತ್ತದೆ. ಹೀಗೆ ಪತಿಲೋಕ ಪಾರಾಯಣಿಯಾದ ಬ್ರಾಹ್ಮಣಿಯು ಮಿತ್ರ ಸಹನಿಗೆ ಶಾಪವನ್ನಿತ್ತು. ಪತಿಯ ಅಸ್ಥಿಗಳನ್ನು ಸಂಗ್ರಹಿಸಿ ಚಿತೆಯನ್ನು ರಚಿಸಿ ಅದರ ಮೇಲೆ ದಗದಗ ದಗಿಸುವ ಅಗ್ನಿಯಲ್ಲಿ ತಾನು ಧುಮುಕಿ ಪತಿಯೊಡನೆ ಸಗಮನ ಮಾಡಿ ಪತಿಯು ಪಡೆದ ಸದ್ಗತಿಯನ್ನೇ ತಾನೂ ಪಡೆದುಕೊಂಡಳು. 12 ವರ್ಷಗಳು ಕಳೆದ ಬಳಿಕ ಸೌದಾಸನು ಶಾಪಮುಕ್ತನಾಗ್ತಾನೆ, ಸಂತೋಷಭರಿತನಾಗಿದ್ದ. ರಾಜನ ಪತ್ನಿಯೊಡನೆ ಸಮಾಗಮಕ್ಕೆ ಹೋದಾಗ ಮದಯಂತಿಯು ಆತನನ್ನು ತಡೆದಳು, ಏಕೆಂದರೆ ಅವಳಿಗೆ ಬ್ರಾಹ್ಮಣಿಯ ಶಾಪ ವೃತ್ತಾಂತ ತಿಳಿದಿತ್ತು. ಅನಂತರ ರಾಜನು ಸ್ತ್ರೀ ಸುಖವನ್ನು ಪೂರ್ಣವಾಗಿ ಪರಿತ್ಯಜಿಸಿದನು. ಹೀಗೆ ಅವನು ತನ್ನ ಕರ್ಮ ಫಲದಿಂದಾಗಿ ಸಂತಾನಹೀನನಾದನು. ರಾಜನ ಅನುಮತಿಯನ್ನು ಪಡೆದು ವಸಿಷ್ಠರು ಮದಯಂತಿಗೆ ಗರ್ಭಧಾರಣ ಮಾಡಿದರು. ಮದಯಂತಿಯು 7 ವರ್ಷಗಳವರೆಗೆ ಗರ್ಭಧಾರಣೆ ಮಾಡಿದಳು, ಆದರೆ ಅವಳಿಗೆ ಮಗು ಹುಟ್ಟಲಿಲ್ಲ. ಆಗ ವಸಿಷ್ಠರು ಅವಳ ಹೊಟ್ಟೆಯನ್ನು ಕಲ್ಲಿನಿಂದ ಹುಟ್ಟಿದಾಗ ಶಿಶು ಜನನವಾಯಿತು. ಕಲ್ಲಿನ ಏಟು ತಿಂದಿದ್ದರಿಂದ ಆ ಮಗುವಿಗೆ ಅಶ್ಮಕವೆಂತಾಯಿತು ಹೆಸರಾಯಿತು. ಅಶ್ಮಕನಿಗೆ ಮೂಲಕ ಅಂತ ಪುತ್ರನಾದ. ಪರಶುರಾಮನು ಪೃಥ್ವಿಯನ್ನು ಕ್ಷತ್ರಿಯ ರಹಿತರನ್ನಾಗಿಸುತ್ತಿದ್ದಾಗ ಸ್ತ್ರೀಯರು ಮೂಲಕನನ್ನು ಅಡಗಿಸಿಟ್ಟಿದ್ದರು. ಇದರಿಂದ ಇವನಿಗೆ ನಾರೀ ಕವಚ ಅಂತಲೂ ಹೆಸರಾಯಿತು. ಅವನು ಪೃಥ್ವಿಯ ಕ್ಷತ್ರಿಯಹೀನಾದ ಆ ವಂಶದ ಮೂಲಕ ಅಂದರೆ ಪ್ರವರ್ತಕನಾದ್ದರಿಂದ ಅವನನ್ನು ಮೂಲಕ ಅಂತ ಕರಿತಾ ಇದ್ರು. ಮೂಲಕನಿಗೆ ದಶರಥ ಹುಟ್ಟಿದನು. ದಶರಥನಿಗೆ ಎಡವಿಡನಾದನು. ಎಡವಿಡನಿಗೆ ವಿಶ್ವಸಹ ರಾಜನಾದನು. ವಿಶ್ವಸಹನ ಪುತ್ರನೇ ಚಕ್ರವರ್ತಿ ಕಠ್ವಾಂಗ ರಾಜನಾದನು. ಯುದ್ಧದಲ್ಲಿ ಅವನು ಅಜೇಯನಾಗಿದ್ದನು. ದೇವತೆಗಳ ಪ್ರಾರ್ಥನೆಯಂತೆ ಅವನು ರಾಕ್ಷಸರನ್ನು ವಧಿಸಿದ್ದನು.
ದೇವತೆಗಳಿಂದ ಅವನಿಗೆ ತನ್ನ ಆಯಸ್ಸು ಕೇವಲ ಎರಡೇ ಗಳಿಗೆಗಳು ಮಾತ್ರ ಉಳಿದಿದೆ ಅಂತ ತಿಳಿದಾಗ ಕಟ್ವಾಂಗನ ರಾಜಧಾನಿಗೆ ಮರಳಿ ತನ್ನ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸಿದನು. ಅವನು ಮನಸ್ಸಿನಲ್ಲಿ ಅಂದುಕೊಂಡನು, ನನ್ನ ಕುಲದ ಇಷ್ಟದೇವರು ಬ್ರಾಹ್ಮಣರಾಗಿದ್ದಾರೆ, ಅವರಿಂದ ಹೊರತಾಗಿ ನನಗೆ ನನ್ನ ಪ್ರಾಣಗಳು ಪ್ರಿಯವಾಗಿಲ್ಲ. ಪತ್ನಿ, ಪುತ್ರರು, ಸಂಪತ್ತು, ರಾಜ್ಯ ಪೃಥ್ವಿಯೂ ಕೂಡ ನನಗೆ ಬ್ರಾಹ್ಮಣರಷ್ಟು ಪ್ರಿಯರಲ್ಲ. ಬಾಲ್ಯದಿಂದಲೂ ನನ್ನ ಮನಸ್ಸು ಎಂದಿಗೂ ಅಧರ್ಮದ ಕಡೆಗೆ ಹೋಗಿಲ್ಲ. ನಾನು ಪುಣ್ಯ ಶ್ಲೋಕನಾದ ಭಗವಂತನನ್ನು ಬಿಟ್ಟು ಬೇರೇನನ್ನೂ ಕಂಡಿಲ್ಲ. ಮೂರು ಲೋಕಗಳ ಒಡೆಯರಾದ ದೇವತೆಗಳು ನನಗೆ ಬಯಸಿದ ವರವನ್ನು ಕೇಳಲು ಹೇಳಿದಾಗಲೂ ನಾನು ಭೋಗಲಾಲಸೆಯಿಂದ ಆ ವರವನ್ನ ಪಡೆದುಕೊಳ್ಳಲಿಲ್ಲ. ಏಕೆಂದರೆ ಸಮಸ್ತ ಪ್ರಾಣಿಗಳ ಜೀವನಪ್ರದನಾದ ಶ್ರೀಹರಿಯ ಧ್ಯಾನದಲ್ಲೇ ನನ್ನ ಮನಸ್ಸು ಲೀನವಾಗಿಬಿಟ್ಟಿತ್ತು. ದೇವತೆಗಳ ಇಂದ್ರಿಯಗಳು ಮನಸ್ಸು ವಿಷಯಾದಿಗಳಲ್ಲಿ ರಮಿಸುವುದರಿಂದ ಸತ್ವಗುಣ ಪ್ರಧಾನರಾಗಿದ್ದರೂ ತಮ್ಮ ಹೃದಯದಲ್ಲಿ ವಿರಾಜಮಾನನಾಗಿರುವ ಸದಾಕಾಲ ಪ್ರಿಯತಮನ ರೂಪದಲ್ಲಿರುವ ಆತ್ಮಸ್ವರೂಪಿ ಭಗವಂತನನ್ನು ಅರಿಯರು. ಹಾಗಿರುವಾಗ ರಜೋಗುಣಿ ಮತ್ತು ತಮೋಗುಣಿಗಳಾದವರು ಹೇಗೆ ತಾನೇ ತಿಳಿಯಬಲ್ಲರು? ಅದಕ್ಕಾಗಿ ನಾನು ಈ ವಿಷಯಗಳಲ್ಲಿ ರಮಿಸುವುದಿಲ್ಲ. ಇದಾದರೂ ಮಾಯೆಯ ಆಟವಾಗಿದೆ. ಆಕಾಶದಲ್ಲಿ ಕಂಡುಬರುವ ಮಿಥ್ಯೆಯಾದ ಗಂಧರ್ವ ನಗರಕ್ಕಿಂತ ಹೆಚ್ಚಿನ ಅಸ್ತಿತ್ವ ಇವುಗಳಲ್ಲಿಲ್ಲ. ಇವುಗಳಾದರೂ ಅಜ್ಞಾನವಶದಿಂದಲೇ ಚಿತ್ತದಲ್ಲಿ ನೆಲೆಸಿವೆ. ಪ್ರಪಂಚದ ನಿಜವಾದ ಕರ್ತೃವಾದ ಭಗವಂತನ ಧ್ಯಾನದಲ್ಲಿ ಲೀನನಾಗಿ ವಿಷಯಗಳನ್ನು ಬಿಟ್ಟು ಕೇವಲ ಅವನನ್ನೇ ಶರಣ ಹೊಂದುತ್ತೇನೆ. ಪರೀಕ್ಷಿತನೇ, ಭಗವಂತನು ಕಟ್ವಾಂಗನ ಬುದ್ಧಿಯನ್ನು ಮೊದಲಿಂದಲೇ ತನ್ನತ್ತ ಸೆಳೆದುಕೊಂಡಿದ್ದನು. ಇದರಿಂದ ಅವನು ಅಂತ್ಯ ಸಮಯದಲ್ಲಿ ಇಂತಹ ನಿಶ್ಚಯ ಮಾಡಲು ಸಾಧ್ಯವಾಯಿತು. ಈಗ ಅವನು ಶರೀರಾದಿ ಅನಾತ್ಮ ಪದಾರ್ಥಗಳಲ್ಲಿದ್ದ ಅಜ್ಞಾನ ಮೂಲವಾದ ಆತ್ಮಭಾವವನ್ನು ಪರಿತ್ಯಜಿಸಿ ತನ್ನ ವಾಸ್ತವಿಕ ಆತ್ಮರೂಪದಲ್ಲಿ ಸ್ಥಿತನಾದನು. ಆ ಸ್ವರೂಪವು ಸಾಕ್ಷಾತ್ ಪರಬ್ರಹ್ಮವಾಗಿದೆ. ಅದು ಸೂಕ್ಷ್ಮಕ್ಕೂ ಸೂಕ್ಷ್ಮವಾಗಿದ್ದು ಶೂನ್ಯದಂತೆ ಇದೆ. ಆದರೆ ಅದು ಶೂನ್ಯವಲ್ಲ, ಪೂರ್ಣ ಪರಮಸತ್ಯವಾಗಿದೆ. ಪರಮಭಕ್ತರು ಅದನ್ನೇ ಭಗವಾನ್ ವಾಸುದೇವ ಎಂಬ ಹೆಸರಿಂದ ವರ್ಣಿಸುತ್ತಾ ಇರುವರು. ಎಂಬಲಿಗೆ 9ನೇ ಅಧ್ಯಾಯವು ಮುಗಿಯಿತು. ಇದು ಶ್ರೀಮದ್ ಭಾಗವತೆ ಮಹಾಪುರಾಣೆ ಪರಮಹಂಸ್ಯಾಂ ಸಂಹಿತಾಯಾಂ ನವಮಸ್ಕಂದೆ ಸೂರ್ಯವಂಶಾನುವರ್ಣನೆ ನವಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ.